ಮುಗುಳ್ಕೋಡ್ ಪಟ್ಟಣದ ಅಭಿವೃದ್ಧಿಯೇ ನಮ್ಮ ಗುರಿಯಾಗಿದೆ. ಶಾಸಕ ಪಿ ರಾಜು, ಡಾಕ್ಟರ್ ಕುಲಿಗೋಡ್ ಆರೋಪಕ್ಕೆ ಉತ್ತರ. ಮುಗುಳ್ಕೋಡ್ ಪುರಸಭೆಗೆ ಭಾರತೀಯ ಜನತಾ ಪಕ್ಷ ಚುಕ್ಕಾಣಿ ಹಿಡಿಯಲು ಪಟ್ಟಣದ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಮುಗುಳ್ಕೋಡ್ ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಶಾಸಕ ಪಿ ರಾಜು ತಿಳಿಸಿದ್ದಾರೆ. ಸಾಧುನವರ್ ಎಜುಕೇಶನ್ ಸೊಸೈಟಿಯವರ ಪ್ರೇರಣಾ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಮಕ್ಕಳಿಗೆ ವಸತಿ ಸೌಕರ್ಯದ ಜೊತೆಗೆ ಮಕ್ಕಳ ಭೌತಿಕ, ನೈತಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ನಾವು ಪ್ರೋತ್ಸಾಹಿಸುತ್ತೇವೆ. ಪ್ರವೇಶ ಪ್ರಾರಂಭ. ನಿಮ್ಮ ಮಕ್ಕಳಿಗೆ ಅಪಘಾತ ವಿಮೆ ಷರತ್ತುಗಳ ಅನ್ವಯ ಉಚಿತ ವಾಹನ ಸೌಲಭ್ಯ. ಪಟ್ಟಣದ ವಿದ್ಯಾರ್ಥಿಗಳಿಗೆ ವಿಶಾಲ ಆಟದ ಮೈದಾನ, ಅತ್ಯಾಕರ್ಷಕ ವಿನಾಯಿತಿಗಳು, ಷರತ್ತುಗಳ ಅನ್ವಯ. ವಿದ್ಯಾರ್ಜನೆಗೆ ಪ್ರೇರಣಾ ಶಾಲೆ ಏಕೆ ಬೇಕು? ತಂತ್ರಜ್ಞಾನದ ಮೂಲಕ ಶಿಕ್ಷಣ ಮತ್ತು ಸ್ಮಾರ್ಟ್ ತರಗತಿಗಳು, ಸುರಕ್ಷಿತ ವಾಹನ ಸೌಕರ್ಯ, ಅನುಭವಿ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ, ಅತ್ಯಾಕರ್ಷಕ ಪಠ್ಯೇತರ ಚಟುವಟಿಕೆಗಳು, ನಮ್ಮಲ್ಲಿರುವ ವಿಶೇಷತೆಗಳು, ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಜೊತೆಗೆ ಸಿಬಿಎಸ್ಇ ಪಠ್ಯಕ್ರಮದ ಬೋಧನೆ, ವಿಶೇಷ ಆಂಗ್ಲ ಭಾಷಾ ತರಗತಿಗಳು, ನವೋದಯ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಕರ್ಯ ಮತ್ತು ತರಬೇತಿ, 10ನೇ ತರಗತಿ ಪರೀಕ್ಷಾ ತಯಾರಿಕೆಗೆ ವಸತಿ ಸಹಿತ ವಿಶೇಷ ತರಗತಿಗಳು, ವಾರ್ಷಿಕ ಶೈಕ್ಷಣಿಕ ಪ್ರವಾಸ, ಹಾಸ್ಟೆಲ್ ವ್ಯವಸ್ಥೆ, ಕ್ರೀಡಾ ತರಬೇತಿ, ಪರಿಣಿತರಿಂದ ಕ್ರೀಡಾ ತರಬೇತಿ, ಯೋಗ ಶಿಬಿರಗಳು, ಆರೋಗ್ಯ ಮತ್ತು ಆಹಾರ ತರಬೇತಿ. ಪ್ರೇರಣಾ ಶಾಲೆ, ಧಾರವಾಡ ಬೈಪಾಸ್ ರೋಡ್, ನಮೋ ನಗರ, ಬೈಲ್ಹೊಂಗಲ್, 591102. ಸಂಪರ್ಕಿಸಿ 9535487807. ಇಮೇಲ್ svsprerana.bhnl@gmail.com. ಅವರು ಶನಿವಾರ ಮುಗುಳ್ಕೋಡ್ ಪಟ್ಟಣದ PWD ಪ್ರವಾಸಿ ಮಂದಿರದಲ್ಲಿ ಮಾಳಿ ಮಾಲ್ಗಾರ್ ಸಮಾಜದವರು ಹಮ್ಮಿಕೊಂಡ ಗೌರವ ಸನ್ಮಾನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಏನೋ ಸ್ಟ್ರೈಕ್ ಮಾಡಿತ್ತು, ಇದು ಮಾಡಿತ್ತು, ಅದ್ರ ಕೇಳಿದೆ ನಾನು, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಬಂದಿಲ್ಲ, ನೋಡೋಣ, ಅದನ್ನ ತಿಳ್ಕೊಂಡು ಏನಿದೆ ನೋಡ್ತೇನೆ. ಮುಗುಳಕೋಡ ಪುರಸಭೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಸಂಪೂರ್ಣ ಮುಗುಳಕೋಡವನ್ನ ಅಭಿವೃದ್ಧಿ ಮಾಡುವಂತಹ ಗುರಿಯನ್ನ ನಾವೆಲ್ಲರೂ ಸೇರಿ ಇಟ್ಕೊಂಡಿವಿ. ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಈ ಪುರಸಭೆ ಆಡಳಿತ ಮತ್ತೆ ಕಾರ್ಯಕರ್ತರು ಅಭಿವೃದ್ಧಿಯನ್ನ ಮಾಡುತ್ತಾರೆ. ಇತ್ತೀಚೆಗೆ ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ತಿಮ್ಮಾನಿ ಅವರಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಾಕ್ಟರ್ ಸಿಬಿ ಕುಲಿಗೋಡ್ ಹಾಗೂ ಕೆಲವು ಪುರಸಭೆ ಸದಸ್ಯರು ಸೇರಿಕೊಂಡು ಮುಗುಳ್ಕೋಡ್ ಪುರಸಭೆಗೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 10 ಕೋಟಿ ಮಂಜೂರಾಗಿದ್ದು ಕೇವಲ ಬಿಜೆಪಿ ಬೆಂಬಲಿತ 14 ವಾರ್ಡ್ಗಳಿಗೆ ಮಾತ್ರ ಹಂಚಿಕೆ ಮಾಡಿದ್ದು ಪುರಸಭೆಯ ಎಲ್ಲ 23 ವಾರ್ಡ್ಗಳಿಗೆ ಸಮನಾಗಿ ಹಂಚಿಕೆ ಆಗಬೇಕೆಂದು ಮನವಿ ಸಲ್ಲಿಸಿದ್ದರು. ಅದಕ್ಕೆ ಇಂದು ಶಾಸಕರು ಉತ್ತರ ನೀಡಿದ್ದು ಇಡೀ ಪಟ್ಟಣದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಚೇತನ್ ಎಡವನ್ನವರ್, ಮಹಾಂತೇಶ್ ಎರಡೆತ್ತಿ, ಗೌಡಪ್ಪ ಖೇತ್ಗೌಡ್, ಬಸನ್ಗೌಡ ಆಸಂಗಿ, ಬಸವರಾಜ್ ಖೋದ್, ಶಿವಬಸು ಕಾಪ್ಸಿ, ಈರಪ್ಪ ತೇರ್ದಾಳ್, ಗಿರ್ಮಲ್ ಮುಧೋಳ್, ಗೋಪಾಲ್ ಎಡವನ್ನವರ್, ಹನುಮಂತ್ ಕುಲಿಗೋಡ್, ಲಕ್ಷ್ಮಣ್ ಗೋಕಾಕ್, ಮಲ್ಲಪ್ಪ ಎಡವನ್ನವರ್, ಪರಪ್ಪ ಎಡವನ್ನವರ್, ಸದಾಶಿವ ಗೋಕಾಕ್, ಪ್ರಭು ಎಡವನ್ನವರ್, ಮಲ್ಲಪ್ಪ ಮುಧೋಳ್ ಇತರರು ಇದ್ದರು. ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋಡದಿಂದ ಶಿವಾಜಿ ಮೇತ್ರಿ.